ಮಾಡ್ಕೊಂಡ್ಬಿಡ್ತಾನೆ ಹಂಗಾದ್ರೂ ಎಷ್ಟು ನಮ್ಮಿಂದ ಬಂದ ಮಾಹಿತಿ ಸಹ ತುಂಬಾಕಿರಲ್ಲಿ ಒಂದಿಬ್ರು ಇದ್ರೆ ಇವತ್ತವ್ರೆ ದಂಧೆ ಮಾಡೋದ್ರೆ ಬೆಳಿಗ್ಗೆ ಕೂತ್ಕೊಂತ ಯೂಸರ್ ಐಡಿ ಅವರೇ ಮಾಡಿದ್ರೆ ಏನು ಫೇಕ್ ಮತ್ ಕೊಬ್ಬರಿ ಬಫೆಟ್ ರಾಗಿ ಕೊಬ್ಬರಿ ಎರಡೂ ಏನು ಫೇಕ್ ಆಗಿದ್ದಾವೆ ಎಫ್ ಐ ಡಿ ಅದು ಇನ್ನೂ ಎಷ್ಟೋ ಜನಕ್ಕೆ ಗ್ರಾಹಕರಿಗೆ ದುಡ್ಡು ಸಿಕ್ಕಿಲ್ಲ ಅದನ್ನ ಸರ್ಕಾರದ ಇಡೀ ತಾಲೂಕಿಗೆ ಯಾವ್ಯಾವ ಫೇಕ್ ಆಗಿದಾವೆ ಎಲ್ಲ ಎನ್ಕ್ವೈರಿ ಮಾಡಿ ಅದರ ದುಡ್ಡು ಅಮೌಂಟ್ ಎಲ್ಲ ಸರ್ಕಾರ ಮುಟ್ಕೊಳ್ಳೋದಕ್ಕೆ ಮಾಡಬೇಕು ಅಂತ ನಮ್ಗೆ ಕೊಬ್ಬರಿ ಮಾಡೋದು ಜಾಲ ಒಂದ್ಸತಿ ಇಲ್ಲಿ ಮಾಡಿದ್ರೆ ಮತ್ತಾರು ಫೇಕ್ ಮಾಡಕ್ ಹೋಗ ಏನಾಯ್ತಂದ್ರೆ ಅವರು ಎಫ್ ಐ ಡಿ ಜಾತ ನಿಜವಾದ ರೈತ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ವಾಪಸ್ ತಗೊಂಡು ಕಾಯ್ದೆಯ ತಿದ್ದುಪಡಿಯನ್ನ ಸರಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಎರಡನೇದಾಗಿ ರಾಜ್ಯ ಸರ್ಕಾರ ಬೆಂಬಲ ಬೆಲೆಗೆ ನಾವು ಸಹಾಯಧನ ಕೊಡ್ತೀವಿ ಅಂತ ಹೇಳಿ ಚುನಾವಣೆ ಸಮಯದಲ್ಲಿ ಘೋಷಣೆ ಮಾಡ್ಕೊಂಡು ಓಡಾಡ್ತಿತ್ತು ಈಗಿರುವಂಥ ರಾಜ್ಯ ಸರ್ಕಾರ ಅಥವಾ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಪಕ್ಷದ ಸರ್ಕಾರ ಹಾಗಾಗಿ ಆ ಪಕ್ಷದ ಸರ್ಕಾರ ಇವಾಗ ಅನುಷ್ಠಾನಕ್ಕೆ ಬಂದಿದೆ ಅವ್ರಿಗೆ ಕೊಟ್ಟಿರುವಂಥ ಪ್ರಣಾಳಿಕೆಯಲ್ಲಿ ಹೇಳಿರುವಂಥ ಎಲ್ಲ ಅಂಶಗಳನ್ನು ಮಾಡ್ತೀವಿ ಅಂತ ಓಡಾಡ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ಒಬ್ಬರಿಗೆ ಕೂಡ ಕನಿಷ್ಠ ಬೆಂಬಲ ಬೆಲೆಗೆ ಜೊತೆಗೆ ಸಹಾಯಧನ ಕೊಡಬೇಕು 5,000 ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಬೆಂಬಲ ಬೆಲೆ ಏನಿದೆ ಬೆಂಬಲ ಬೆಲೆ ಇವತ್ತು ಇದೇ ರಾಜ್ಯ ಸರ್ಕಾರ ಕಳಿಸಿರುವಂಥ ಬೆಲೆಗೂ ಮತ್ತು ಬೆಂಬಲ ಬೆಲೆಗೂ ನೋಡ್ತಾ ಹೋದರೆ ತುಂಬ ವ್ಯತ್ಯಾಸ ಇದೆ ಹಂಗಾಗಿ ರಾಜ್ಯ ಸರ್ಕಾರ ಅದನ್ನು ಇನಿಷಿಯೇಟಿವ್ ತಗೊಂಡು ಶಾಸಕರು ತೆಂಗು ಬೆಳೆಗಾರರ ಶಾಸಕರುಗಳು ತೆಂಗು ಬೆಳೆಗಾರರ ಸಂಸದರು ಜೊತೆಗೆ ತೆಂಗು ಬೆಳೆಗಾರ ರೈತರನ್ನ ಒಳಗೊಂಡಂಥ ಒಂದು ನಿಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಇದರಲ್ಲಿ ಆಗ್ತಿರುವಂಥ ವ್ಯತ್ಯಾಸಗಳಂದರೆ ಕೊಬ್ಬರಿ ಬೆಲೆ ಕುಸಿತಾಗಿರುವಂಥ ಇಲ್ಲಿಯ ಅಂಕಿಅಂಶಗಳು ಮತ್ತು ವಾಸ್ತವ ಅವರಿಗೆ ಮನದಟ್ಟು ಮಾಡಿಸಿ ಅದಕ್ಕಾಗಿರುವಂಥ ಕಾರಣಗಳಲ್ಲೇ ಒಂದಾದಂಥ ಪಾಮ್ ಆಯಿಲ್ ಆಮದು ಆಗ್ತಿರುವಂಥ ದೊಡ್ಡ ವ್ಯತ್ಯಾಸನ ಅವರಿಗೆ ಅರ್ಥ ಮಾಡಿಸಿ ಪಾಮ್ ಆಯಿಲ್ ಆಮದ ಮೇಲೆ ಒಂದಷ್ಟು ಆಮದು ಶುಲ್ಕಗಳನ್ನು ವಿಧಿಸಿ ನಮ್ಮ ರೈತರನ್ನ ಉಳಿಸ್ಕೋಬೇಕಾಗಿದೆ ಎನ್ನೋದನ್ನು ಮನದಟ್ಟು ಮಾಡೋಕ್ಕೆ ರಾಜ್ಯ ಸರ್ಕಾರ ಒಂದು ನಿಯೋಗ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ನಾಲ್ಕನೇದು ಐದನೇ ವಿಚಾರ ಅಂದರೆ 2023 ಸಾಲಿನಲ್ಲಿ ನಮಗೇನು ಈ ನಫೆಟ್ ಮುಖಾಂತರ ಖರೀದಿ ಮಾಡ್ತಾ ಇದ್ರು ಖರೀದಿ ಮಾಡ್ತಿರುವಂಥ ಕೊಬ್ಬರಿ ಏನಿದೆ ಖರೀದಿ ಮಾಡೋದಕ್ಕೆ 13 ಲಕ್ಷ ಚೀಲದಷ್ಟು ಟಾರ್ಗೆಟ್ ಕೊಟ್ಟಿದ್ರು ಆ ಟಾರ್ಗೆಟ್ ನೋಂದಣಿ ಮುಗಿದೋಗಿದೆ ಮುಗಿದೋದ್ರೂ ಕೊಬ್ಬರಿಯಲ್ಲಿ ಯಾವುದೇ ರೀತಿಯಾದಂಥ ಸುಧಾರಣೆ ಕಂಡಿಲ್ಲ ಹಾಗಾಗಿ ನೋಂದಣಿ ಮುಗಿದಿರೋದ್ರಿಂದ ನೋಂದಣಿಯಿಂದ ಮಾಡ್ಕೊಳ್ಳದೇ ಇರೋದ್ರಿಂದ ಇವತ್ತು ಕೊಬ್ಬರಿ ಖರೀದಿ ಆಗೋದಿಲ್ಲ ಅಂತ ಹೇಳಿ ಅಥವಾ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ರೈತರು ಮತ್ತೆ ಓಪನ್ ಮಾರ್ಕೆಟಿಗೆ ಹೋಗ್ಬಿಡ್ತಾರೆ ಹಂಗಾಗಿ ಬೆಲೆ ಕುಸಿತ ಆಗಿದೆ ಹಾಗಾಗಿ ನೋಂದಣಿಯನ್ನು ಮತ್ತೆ ಶುರು ಮಾಡಬೇಕು ನೋಂದಣಿ ಆದಂಥ ಅಷ್ಟೂ ಕೊಬ್ಬರಿಯನ್ನು ತಗೋಬೇಕು ಅಂತ ಹೇಳಿ ನೋಂದಣಿ ಮಾಡಿಕೊಳ್ಳುವಾಗ ಇನ್ನೊಂದು ಷರತ್ತು ಏನಂದರೆ
ರೈತನ ಪಾಣಿ ಆಧಾರಿತವಾಗಿ ಅಥವಾ ರೈತನ ಭೂಮಿ ಆಧಾರಿತವಾಗಿ ಅವ್ರಿಗೆ ಲಿಮಿಟ್ ಕೊಡಬೇಕು. ಆ 20 ಕ್ವಿಂಟಲ್ ಅಂತ ಲಿಮಿಟ್ ಏನಿದೆ ಅದನ್ನ ಲಿಮಿಟ್ ತೆಗೆದ್ಬಿಟ್ಟು ಒಂದು 10 ಎಕರೆಗಿದ್ರೆ 10 ಎಕರೆಗೆ ಸರಿಸಮಾನವಾಗಿ ಎಷ್ಟು ಬೆಳೀತಾನೆ ಸರಾಸರಿ ಅಷ್ಟನ್ನ ಖರೀದಿ ಮಾಡಬೇಕು, 5 ಎಕರೆ ಇದ್ರೆ 5 ಎಕರೆಗೆ ಸರಿಸರಿಯಾಗಿ ಎಷ್ಟು ಖರೀದಿ ಮಾಡಬೇಕು ಅಂತ ಹೇಳಿ ಆ ಲಿಮಿಟ್ ಕ್ಯಾಪ್ನ ಈ ರೀತಿಯಾಗಿ ಮಾಡಬೇಕು. ಅದನ್ನ ಲಿಮಿಟ್ ಕ್ಯಾಪ್ ತೆಗೆದ್ಬಿಟ್ಟು ಭೂಮಿ ಆಧಾರಿತವಾದಂಥ ಲಿಮಿಟ್ ಮಾಡಬೇಕು ಅಂತ ಹೇಳಿ ನಾವು ಈ ಕಡೆ ಇನ್ಬಂದ್ರು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಅರ್ಜೆಂಟ್ ಆಗಿ ತಗೊಳ್ತಿರುವಂತ ಕೊಬ್ಬರಿ ತುಂಬಾ ನಿಧಾನ ಆಗ್ತಿದೆ ಬೇರೆ ಬೇರೆ ಎಪಿಎಂಸಿಗೆ, ತಿಪ್ಪಿನಲ್ಲಿ ಸ್ವಲ್ಪ ಸುಧಾರಿಸಿದೆ, ಬಟ್ ಬೇರೆ ಬೇರೆ ಎಪಿಎಂಸಿಗಳು ನೋಡಿದ್ರೆ ಹಗಲು ರಾತ್ರಿ ಜನ ಬಿದಿ ನಿಂತಿದ್ದಾರೆ. ಅದಕ್ಕೆ ಸುಧಾರಿತ ಕ್ರಮವನ್ನ ರಾಜ್ಯ ಸರ್ಕಾರ ತಗೋಬೇಕು ಅಂತ ಹೇಳ್ತೀವಿ. ಆಮೇಲೆ ಈಗ ಆಗ್ತಿರುವಂತ FIDಗಳು ಮುಖಾಂತರ ಏನ್ ಖರೀದಿ ಆಗ್ತಿದೆ, FIDಗಳನ್ನೇ ಇವತ್ತು ಫೇಕ್ ಮಾಡ್ತಾ ಇದ್ದಾರೆ. FID ಇರೋದೇ ಬೇರೆ ಹೆಸರಲ್ಲಿದೆ, ಭೂಮಿ ಇರೋದು ಬೇರೆ ಹೆಸರಲ್ಲಿದೆ, ಅದನ್ನ ಲಿಂಕ್ ಮಾಡಿಕೊಂಡು ಯಾವುದೋ ಭೂಮಿಗೆ ಯಾವುದೋ FID ಅಥವಾ FIDಗಳನ್ನ ಲಿಂಕ್ ಮಾಡಿಕೊಂಡು ಬೇರೆ ಹೆಸರು ಭೂಮಿನ ಇನ್ನೊಬ್ಬರ ಹೆಸರಿಗೆ ಲಿಂಕ್ ಮಾಡಿಕೊಂಡು ಇವತ್ತು FIDಗಳು ಫೇಕ್ ಆಗಿ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಕಾಳು ದರೋಡೆಗರು ಅಂತ ಏನ್ ಕರಿತೀವಿ ಅವರು ಸಿಕ್ಕಾಪಟ್ಟೆ ಮಾಲ್ಗಳನ್ನು ಹೊರಗಡೆಯಿಂದ ತರಿಸಿ ಅಥವಾ ರೈತರಿಂದಲೇ ಕಮ್ಮಿ ಬೆಲೆಗೆ ತಗೊಂಡು ಅವರನ್ನು ಕುಲುಕು ಮಾಡ್ಕೋತಾ ಇದ್ದಾರೆ. ಈ ವಿಚಾರ ರಾಗಿ ಮತ್ತೆ ಕೊಬ್ಬರಿ ಎರಡರಲ್ಲೂ ಆಗ್ತದೆ. ಹಂಗಾಗಿ ರಾಜ್ಯ ಸರ್ಕಾರ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತೆ ಜಿಲ್ಲಾಧಿಕಾರಿಗಳು ಅತಿ ಶೀಘ್ರದಲ್ಲೇ ಇದನ್ನೊಂದು ತನಿಖೆ ಮಾಡಿಸಿ ಇದನ್ನ ಒಂದು ಕ್ರಮ ಕೈಗೊಂಡು ನಮ್ಮ ರೈತರಿಗೆ ಆಗ್ತಿರುವಂತಹ ಅನ್ಯಾಯನ ತಡಿಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಇಷ್ಟು ಒತ್ತಾಯಗಳೇ ನಾವು ರಾಜ್ಯ ಸರ್ಕಾರದ ಶಾಸಕರು ಮತ್ತು ಸಚಿವರುಗಳಿಗೆ ಪತ್ರಗಳ ರವಾನೆ ಮಾಡಿದ್ದೀವಿ. ಮತ್ತೆ ನಮ್ಮ ತೆಂಗು ಬೆಳೆಗಾರರ 15 ಸಂಸದರಿಗೆ ಕೂಡ ಪತ್ರಗಳನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ಕಳಿಸ್ಕೊಟ್ಟಾಗಲೇ ಒಂದು ವಾರ ಆದ್ರೂ ಇವತ್ತವರೆಗೂ ಯಾರ ಕಡೆಯಿಂದ ನಮಗೆ ಯಾವುದೇ ರೀತಿಯಾದ ಸಕಾರಾತ್ಮಕವಾದ ಸ್ಪಂದನೆ ಬಂದಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವೇ ಖುದ್ದಾಗಿ ಡೈರೆಕ್ಟ್ ಆಗಿ ಅಥವಾ ನಾವೇ ಖುದ್ದಾಗಿ ನೇರವಾಗಿ CMನ ಭೇಟಿ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ತೆಂಗು ಬೆಳೆಗಾರರ ಒಕ್ಕೂಟದಿಂದ ತೆಂಗು ಬೆಳೆಗಾರರ ಅಂದ್ರೆ ಬೇರೆ ಎಲ್ಲ ತಾಲೂಕಿನ ನಾವೇನೋ ಇವತ್ತೊಂದು 15 ತಾಲೂಕಿನವರು ಒಕ್ಕೂಟ ಮಾಡಿಕೊಂಡು ನಾವು ತೆಂಗು ಬೆಳೆಗಾರರೆಲ್ಲ ಒಟ್ಟಿಗೆ ಹೋಗಿ ಅದನ್ನ ಮಾತಾಡಬೇಕು ಅಂತಿದ್ವಿ. ಅದನ್ನ ಈ ಸದ್ಯದಲ್ಲೇ ಇನ್ನೊಂದ ಬರುವ ಒಂದೆರಡು ವಾರಗಳಲ್ಲಿ CM ಅವ್ರನ್ನ ಭೇಟಿ ಮಾಡಿ ವಿಚಾರವನ್ನು ಅವ್ರಿಗೆ ತಲುಪಿಸಿ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಬೇಕು ಅಂತಿದ್ವಿ. ಇದಾದ್ಮೇಲೆ ನೋಡೋಣ ಮುಂದಿನ ನಡೆಗಳು ಹೆಂಗ್ ಮಾಡ್ಬೇಕು, ಸಂಘಟನೆ ಏನು ತೀರ್ಮಾನ ತಗೊಳುತ್ತೆ ಆ ಬೆಳವಣಿಗೆ ಆದ್ಮೇಲೆ ಅಂತ ಹೇಳಿ ಈ ಮುಖಾಂತರ ಹೇಳಿ ನಮ್ಮ ಪತ್ರಿಕಾ ಹೇಳಿಕೆನ ಹೇಳ್ತಾ ಇದ್ದೀನಿ. ಎಕ್ಸ್ಪ್ಲನೇಷನ್ಸ್ ಬೇಕಂದ್ರೆ ಡೀಟೇಲ್ಸ್ ಕೊಟ್ಟಿದ್ದೀವಿ, ಏನಾದ್ರು ಎಕ್ಸ್ಪ್ಲನೇಷನ್ಸ್ ಬೇಕಂದ್ರೆ ಎಕ್ಸ್ಪ್ಲನೇಷನ್ ಬೇಕಾಗಿ ಬೇಕಾಗಿ